ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಮಧುರ. ಸ್ಟ್ರಾಬೆರಿ ಸುಲಭವಾಗಿ ಮನೆಯಲ್ಲೇ ಬೆಳೆಸಬಹುದಾದಂತಹ ಒಂದು ಹಣ್ಣು ಅಂತ ಹೇಳಬಹುದು. ಆದ್ದರಿಂದ ಈ ಸ್ಟ್ರಾಬೆರಿ ಗಿಡಗಳನ್ನು ರನ್ನರಿಂದ ಯಾವ ರೀತಿಯಾಗಿ ಹೊಸ ಗಿಡ ಮಾಡಬಹುದು ಅಥವಾ ಪ್ರೊಪಗೇಟ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಸ್ಟ್ರಾಬೆರೀಸನ್ನು ಎರಡು ರೀತಿಯಲ್ಲಿ ಪ್ರೊಪಗೇಟ್ ಮಾಡಬಹುದು. ಒಂದು, ನಾವು ಬೀಜದಿಂದ ಹೊಸ ಗಿಡಗಳನ್ನು ಮಾಡ್ತೇವಲ್ವ ಹಾಗೆ, ಅಥವಾ ಎರಡನೇದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ರನ್ನರ್ಸಿಂದ. ಬನ್ನಿ, ರನ್ನರ್ಸಿಂದ ಸ್ಟ್ರಾಬೆರಿಯ ಹೊಸ ಗಿಡ ಹೇಗೆ ಮಾಡೋದು ಅನ್ನೋದು ನೋಡೋಣ. ಮೊದಲಿಗೆ ಇದಕ್ಕೆ ನಾನು ಮಣ್ಣಿನ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. 50%ನಷ್ಟು ಮಣ್ಣು ತಗೊಂಡಿದ್ದೇನೆ, 30%ನಷ್ಟು ಕಾಂಪೋಸ್ಟ್, ಹಾಗೆ 20%ನಷ್ಟು ಮರಳು. ಮಣ್ಣು ಸ್ವಲ್ಪ ಲೂಸ್ ಆಗಿರಬೇಕು, ತುಂಬ ಗಟ್ಟಿಯಾಗುವಂತಹ ಮಣ್ಣಾಗಬಾರ್ದು. ಬೇರುಗಳು ಸರಿಯಾಗಿ ಹೋಗುವುದಕ್ಕೆ ಜಾಗ ಇದ್ದರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ, ಇಲ್ಲದೇ ಇದ್ದರೆ ಗಿಡದ ಬೆಳವಣಿಗೆ ಕಡಿಮೆ ಇರಬಹುದು. ಈಗ ನೋಡಿ, ನನ್ನಲ್ಲಿರುವಂತಹ ಗಿಡದಲ್ಲಿ ಸುಮಾರು ಉದ್ದುದ್ದಕ್ಕೆ ಬಳ್ಳಿಯ ರೀತಿಯಲ್ಲಿ ಬಂದಿದೆಲ್ವ, ಇದನ್ನು ನಾವು ರನ್ನರ್ ಅಂತ ಹೇಳ್ತೇವೆ. ಈ ಬಳ್ಳಿಯಲ್ಲಿ ಅಲ್ಲಲ್ಲಿ ಒಂದಿಷ್ಟು ಎಲೆಯ ಗೊಂಚಲು ಮತ್ತು ಸ್ವಲ್ಪ ಬೇರು ಕಾಣ್ತದೆ. ಇದನ್ನು ನಾವು ತೆಗೆದು ಪ್ರೊಪಗೇಟ್ ಮಾಡುವಂಥದ್ದು. ಒಮ್ಮೆ ನಾವು ಒಂದು ಗಿಡ ನೆಟ್ಟು ಕೆಲವು ತಿಂಗಳುಗಳಲ್ಲಿಯೇ ಹಣ್ಣು ಬಿಡಬಹುದು, ಅಥವಾ ನಮಗೆ ಈ ರೀತಿಯಾಗಿ ಹೊಸ ಗಿಡಗಳು ರನ್ನರ್ಸ್ ಕೂಡ ಕಾಣಬಹುದು. ನಾನಿಲ್ಲಿ ಗಿಡ ನೆಟ್ಟು ಒಂದು 3 ತಿಂಗಳಾಗಿದೆ ಅಷ್ಟೇ, ಇದರಲ್ಲಿ ಸುಮಾರು ರನ್ನರ್ಸ್ ಬಂದಿದೆ. ಇದನ್ನು ನಾನು ಹೊಸ ಗಿಡ ಮಾಡಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಸೀಸನಿಗೆ ತುಂಬ ಗಿಡಗಳಾಗ್ತದೆ, ಹಣ್ಣು ಕೂಡ ತುಂಬ ಸಿಗ್ಬೋದಲ್ವಾ, ಅದಕ್ಕೆ ಬೇಕಾಗಿ. ಹಾಗಾಗಿ ಒಂದು ಗಿಡ ಇದ್ದರೆ ಸಾಕು, ಸುಮಾರು ಗಿಡಗಳನ್ನು ರನ್ನರಲ್ಲಿ ತುಂಬ ಫಾಸ್ಟಾಗಿ ಮಾಡಬಹುದು. ಬೀಜದಲ್ಲಿ ಪ್ರೊಪಗೇಟ್ ಮಾಡೋದು ಸ್ವಲ್ಪ ಸ್ಲೋ. ಇದಕ್ಕೆ ನಾನು ಸಣ್ಣ ಪಾಟ್ ತಗೊಂಡಿದ್ದೇನೆ. ಸ್ಟ್ರಾಬೆರಿ ಗಿಡಗಳ ಬೇರುಗಳು ತುಂಬ ಆಳಕ್ಕೆ ಹೋಗುವುದಿಲ್ಲ, ಆದ್ದರಿಂದ 4-5 ಇಂಚು ಪಾಟ್ ಸಾಕು. ನಾನು ಇಲ್ಲೊಂದು 5-6 ಇಂಚಿನ ಪಾಟ್ ತಗೊಂಡಿದ್ದೇನೆ. ಈ ಮಣ್ಣಿನ ಮಿಶ್ರಣವನ್ನು ಕೂಡ ತುಂಬಿಸ್ಕೊಳ್ತಾ ಇದ್ದೇನೆ. ನೆಲದಲ್ಲೂ ಕೂಡ ನೀವು ನೆಡಬಹುದು, ಸ್ಟ್ರಾಬೆರಿ ಚೆನ್ನಾಗಿ ಬರ್ತದೆ. ಅದೇನು ಬೇಗನೆ ಕೊಳೆತು ಹೋಗುವಂತಹ ಗಿಡ ಅಲ್ಲ, ಸ್ವಲ್ಪ ಸ್ಟ್ರಾಂಗ್ ಇರುವಂಥದ್ದು, ಮಳೆಗಾಲದಲ್ಲೂ ಕೂಡ ನೆಲದಲ್ಲೇ ಇರಬಹುದು. ಈಗ ಇಲ್ಲಿ ರನ್ನರ್ ಉದ್ದಕ್ಕೆ ಬಂದಿದೆ ಅಲ್ವಾ, ಇದರ ತುದಿಯಲ್ಲಿ ಒಂದು ಗಿಡ ಇದೆ, ಅದರಲ್ಲಿ ಸ್ವಲ್ಪ ಬೇರು ಕೂಡ ಇದೆ. ಅದನ್ನು ಈ ರೀತಿಯಾಗಿ ಇನ್ನೊಂದು ಹೊಸ ಪಾಟ್ನಲ್ಲಿ ಗಿಡ ಮಾಡುವುದಕ್ಕೆ ಈ ರೀತಿ ಇಟ್ಕೊಳ್ತಾ ಇದ್ದೇನೆ ಅಷ್ಟೇ. ಬೇರೇನು ಮಾಡುವ ಅವಶ್ಯಕತೆ ಇಲ್ಲ. ಈ ಬೇರೆಲ್ಲಿರ್ತದಲ್ವಾ ಆ ಎಲೆಗಳ ಬುಡದಲ್ಲಿ, ಅದನ್ನು ಮಾತ್ರ ಮಣ್ಣಿನಲ್ಲಿ ಮುಟ್ಟುವಂತೆ ಇಟ್ಟರೆ ಸಾಕು, ಗಿಡ ಪೂರ್ತಿಯಾಗಿ ಮಣ್ಣಿನ ಒಳಗಡೆ ಹೋಗಬಾರ್ದು. ಮತ್ತು ನೀರು ಹಾಕಿದರೆ ಸಾಕು, ಒಣಗುವುದಕ್ಕೆ ಬಿಡಬಾರ್ದು ಮಣ್ಣು. ಆ ರೀತಿಯಲ್ಲಿ ಪ್ರತಿನಿತ್ಯ ನೀರು ಹಾಕಿದರೆ ಸಾಕು. ಮತ್ತು ಈ ರೀತಿಯಾಗಿ ರನ್ನರಿಂದ ಪ್ರೊಪಗೇಟ್ ಮಾಡಿದರೆ ನಾವು ನೆರಳಿನಲ್ಲಿ ಇಡಬೇಕಾದ ಅವಶ್ಯಕತೆ ಇಲ್ಲ. ಆಲ್ರೆಡಿ ಸ್ಟ್ರಾಬೆರಿ ಎಲ್ಲಿ ಇರ್ತದಲ್ವ, ಹದವಾದ ಬಿಸಿಲು ಚೆನ್ನಾಗಿರ್ತದೆ. ಇದಕ್ಕೆ ನಾವು ಬೇಸಿಗೆಗಾಲದಲ್ಲಿ ಇದನ್ನು ಪ್ರೊಪಗೇಟ್ ಮಾಡ್ತಾ ಇರುವ ಕಾರಣ, ಯಾವ ಜಾಗದಲ್ಲಿ ದೊಡ್ಡ ಪಾಟ್ ಇದೆ ಅದರ ಹತ್ತಿರವೇ ಈ ರೀತಿಯಾಗಿ ಒಂದು ಪಾಟನ್ನು ಇಟ್ಕೊಂಡು ಮಾಡಬಹುದು. ಇದರಿಂದ ನಮಗೆ ಈ ಹೊಸ ಗಿಡ ಏನು ಮಾಡಿರ್ತೇವಲ್ವ, ಅದು ಯಾವುದೇ ಕಾರಣಕ್ಕೂ ಸಾಯುವುದಿಲ್ಲ, ಚೆನ್ನಾಗಿ ಬೆಳೀತದೆ. ಆದ್ದರಿಂದ ಹೀಗೆ ಕೂಡ ನಾನು ಗಿಡಗಳನ್ನು ಮಾಡ್ತೇನೆ. 10 ದಿನದ ನಂತರ ಇದನ್ನು ಕಟ್ ಮಾಡಿ ಸಪ್ರೇಟ್ ಮಾಡಬಹುದು. ಅಥವಾ ಈ ರನ್ನರ್ಸಿಂದಲೇ ಇನ್ನೊಂದು ರೀತಿಯಲ್ಲಿ ಕೂಡ ಪ್ರೊಪಗೇಟ್ ಮಾಡ್ಬೋದು. ಹೇಗೆ ಅನ್ನೋದನ್ನು ಈಗ ನೀವು ನೋಡಬಹುದು. ಇನ್ನೊಂದು ಗಿಡ ತಗೊಂಡಿದ್ದೇನೆ, ಸುಮಾರು ರನ್ನರ್ಸ್ ಈ ಗಿಡದಲ್ಲೂ ಕೂಡ ಇದೆ ನೋಡಿ. ಸಾಕಷ್ಟು ರನ್ನರ್ಸ್ ಬರ್ತದೆ ನಾವು ಕರೆಕ್ಟಾಗಿ ಅದಕ್ಕೆ ಫರ್ಟಿಲೈಸರ್ ಎಲ್ಲ ಕೊಡ್ತಾ ಇದ್ದರೆ. ರನ್ನರ್ನ ಬುಡದಲ್ಲಿ ನೋಡಿ ಬೇರು ಕೂಡ ಬಂದಿರ್ತದಲ್ವ, ಅದಷ್ಟೇ ರನ್ನರ್ ತಗೊಳ್ಳಿ. ಇದು ತುದಿಯಲ್ಲಿ ಬೇರು ಬಂದಿಲ್ಲ, ಇದನ್ನು ನೆಟ್ಟರೆ ಇದು ಬದುಕೋದಿಲ್ಲ, ಸತ್ತೋಗ್ತದೆ. ಈ ರೀತಿ ಬೇರು ಬಂದಿರುವಂಥದ್ದನ್ನು ನಾವು ಕಟ್ ಮಾಡಿ ನಮ್ಮ ಈ ಮದರ್ ಪ್ಲಾಂಟಿಂದ ಅದನ್ನು ಸಪ್ರೇಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಬೇರು ಬಂದಿರುವ ಗಿಡವನ್ನೇ ತಗೊಳ್ಳಿ, ಆಗ ಬೇಗನೆ ಬದುಕ್ತದೆ ಕೂಡ, ಅದು ಸಾಯುವುದಿಲ್ಲ. ಈಗ ಇದನ್ನು ನಾವು ಬೇರೆ ಪಾಟಲ್ಲಿ ನೆಡ್ಕೊಳ್ಳುವಂಥದ್ದು ಇಷ್ಟೇ ಮಾಡಬೇಕಾದ್ದು. ಆಗ ಹೇಳಿದ ರೀತಿಯ ಮಣ್ಣಿನ ಮಿಶ್ರಣ ತಗೊಂಡಿದ್ದೇನೆ, ಮತ್ತು ಈ ಬೇರು ಮಾತ್ರ ಮಣ್ಣಿಗೆ ಟಚ್ ಆಗುವ ರೀತಿ ನೆಟ್ಕೊಳ್ಬೇಕು. ನಾವು ಸ್ಟ್ರಾಬೆರಿಯಲ್ಲಿ ಕ್ರೌನ್ ಅಂತ ಏನು ಹೇಳ್ತೇವಲ್ವ, ಅಂದರೆ ಈ ಎಲೆಗಳೆಲ್ಲ ಮೂಡಿ ಬರುವಂತಹ ಜಾಗ ಏನಿದೆ ಅದು ಮಣ್ಣಿನ ಒಳಗೆ ಹೋಗಬಾರ್ದು. ಇದನ್ನು ನಾವು ನೀರು ಹಾಕ್ಕೊಂಡು ಇಂಡೈರೆಕ್ಟ್ ಸನ್ಲೈಟಲ್ಲೇ ಇಡಬೇಕು. ಡೈರೆಕ್ಟಾಗಿ ಬಿಸಿಲಲ್ಲಿ ಇಟ್ಟರೆ ಇದು ಬಾಡಿ ಹೋಗ್ಬೋದು, ಯಾಕಂದರೆ ನಾವು ಕಟ್ ಮಾಡಿರ್ತೇವಲ್ವ ಮದರ್ ಪ್ಲಾಂಟಿಂದ. ಇಲ್ಲಿ ನೋಡಿ, ಇದನ್ನು ನಾವು ಕ್ರೌನ್ ಅಂತ ನಾನು ಹೇಳಿದ್ದು, ಈ ಎಲೆಗಳು ಬರುವಂತಹ ಜಾಗ ಮಣ್ಣಿನ ಮೇಲ್ಗಡೆಯೇ ಇರಬೇಕು.
ನೋಡಿದ್ರಲ್ವ ಸ್ನೇಹಿತರೆ, ಸುಲಭವಾಗಿ ನಾವು ಕೆಲವೇ ತಿಂಗಳುಗಳಲ್ಲಿ ಈ ರನ್ನರಿಂದ ಪ್ರೊಪಗೇಟ್ ಮಾಡಿದ ಗಿಡದಲ್ಲೂ ಕೂಡ ಹೊಸ ಗಿಡಗಳು ಬರುವುದನ್ನು ಅಥವಾ ಹೂ ಬಿಡುವುದನ್ನು ನೋಡಬಹುದು. ಸೀಸನ್ ಆದರೆ ಹೂ ಕೂಡ ಬಿಡ್ತದೆ. ಹಾಗಾದರೆ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ, ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ ಯು.